ನೋಡಿ ಇವ್ರೆ, ಕೈ ಹೆಸರು ಕೈ ಹೆಸರು ಕೈ ಬಿಟ್ಟು ಬಿಡೋರು ಪುಣ್ಯವಂತರು ಅಂತ ಅನ್ಕೊಳ್ಳಿ. ಟಿಕೆಟ್ ತಗೊಂಡು ಯಾಕೆ ಸೋಲ್ಬೇಕು ಪಾಪ ಅವರು? ಅವ್ರು ಪುಣ್ಯವಂತ, ನನ್ನ ಹೆಸರು ಕೈ ಬಿಟ್ರಲ್ಲ ಅಂತ ಭಾಗ್ಯವಂತರು ಅಂತ ಅವ್ರು ಅನ್ಕೊಳ್ಳಿ. ಚುನಾವಣೆ ನಡೆದಂತ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ಕಡೆ ಸೋತೋಗಿರೆ, ಇಲ್ಲೇ ಕಾಂಗ್ರೆಸ್ ಟಿಕೆಟ್ ತಗೊಂಡು ಸೋಲ್ತಾ ಅನ್ಯಾಯ ಅನುಭವಿಸ್ತೀರಿ. ಸಿಗಲಿಲ್ಲ ಅಂತ ನನ್ನ ಆಜೋ ಜನ್ಮದಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ, ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತ ಸಂತೋಷ ಪಡ್ರಿ. ಹೇಳ್ತೀನಲ್ರಿ, ದೇಶದಲ್ಲಿ ಕಾಂಗ್ರೆಸ್ ದಿವಾಳಿ ಆಗಿದೆ. ಈ ಚುನಾವಣೆ ಟಿಕೆಟ್ ಬಿಡುಗಡೆ ಆದ ತಕ್ಷಣ ಒಂದು ಜನ ಹೊರಗೋಗ್ತಾರೆ, ರಿಸಲ್ಟ್ ಬಂದ್ಮೇಲೆ ಕಾಂಗ್ರೆಸ್ ಇರೋದೇ ಇಲ್ಲ ರಾಜ್ಯದಲ್ಲಿ. ಸಿದ್ದರಾಮಯ್ಯನ ಕತೆ ಏನಾಗಿದೆ ಅಂದ್ರೆ, ಅವ್ರು ಎಲ್ಲೂ ನಾನು ಗೆಲ್ಲಲ್ಲ ಅಂತ ಗೊತ್ತಾಗಿದೆ. ಒಂದ್ ಕಡೆ ಲಿಂಗಾಯತರು ಹೊಡೆದಾಕಿದ್ರು, ಲಿಂಗಾಯತರು ಓಟ್ ಬರಲ್ಲ ಅಂತ ಅವ್ರಿಗೆ ಸಮಸ್ಯೆ ಇದೆ. ಇನ್ನೊಂದ್ ಕಡೆ ದಲಿತರು ಸೋಲಿಸಿದ್ರು, ಪರಮೇಶ್ವರ್ ಸೋಲಿಸಿದ್ರು, ಮುನಿಯಪ್ಪ ಅವ್ರು ಸೋಲಿಸಿದ್ರು, ಸೋಲಿಸಿದ್ರು ದಲಿತರು ಓಟ್ ಬರಲ್ಲ ಅಂತ ತೀರ್ಮಾನ ಆಗಿದೆ. ಮುಂಚೆಯಿಂದನೂ ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಒಕ್ಕಲಿಗರು ವಿರೋಧಿ, ಆ ಓಟು ಬರಲ್ಲ ಅಂತ ಅವ್ರ ತೀರ್ಮಾನ ಆಗಿದೆ. ಉಳಿದಿರೋದೊಂದೇ ಮುಸಲ್ಮಾನರದ್ದು, ಅದೊಂದು ಓಟ್ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅದ್ರೂ ಕೂಡ ನನಗೆ ಡೌಟು. ಹಾಗಾಗಿ ಅಲೆಮಾರಿಗಳಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಸಿದ್ದರಾಮಯ್ಯ ಸೇರಿ ಎಲ್ಲಿ ಹೋಗ್ಬೇಕು, ಎಲ್ಲಿ ಹೇಳ್ಬಿಡ್ಬೇಕು ಒಂದೂ ಗೊತ್ತಿಲ್ಲ ಅವರಿಗೆ. ನೋಡಿ ಇವ್ರೆ, ಕೈ ಹೆಸರು ಕೈ ಹೆಸರು ಕೈ ಬಿಟ್ಟು ಬಿಡೋರು ಪುಣ್ಯವಂತರು ಅಂತ ಅನ್ಕೊಳ್ಳಿ. ಟಿಕೆಟ್ ತಗೊಂಡು ಯಾಕೆ ಸೋಲ್ಬೇಕು ಪಾಪ ಅವರು? ಅವ್ರು ಪುಣ್ಯವಂತ, ನನ್ನ ಹೆಸರು ಕೈ ಬಿಟ್ರಲ್ಲ ಅಂತ ಭಾಗ್ಯವಂತರು ಅಂತ ಅವ್ರು ಅನ್ಕೊಳ್ಳಿ. ಚುನಾವಣೆ ನಡೆದಂತ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ಕಡೆ ಸೋತೋಗಿರೆ, ಇಲ್ಲೇ ಕಾಂಗ್ರೆಸ್ ಟಿಕೆಟ್ ತಗೊಂಡು ಸೋಲ್ತಾ ಅನ್ಯಾಯ ಅನುಭವಿಸ್ತೀರಿ. ಸಿಗಲಿಲ್ಲ ಅಂತ ನನ್ನ ಆಜೋ ಜನ್ಮದಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ, ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತ ಸಂತೋಷ ಪಡ್ರಿ. ಹೇಳ್ತೀನಲ್ರಿ, ದೇಶದಲ್ಲಿ ಕಾಂಗ್ರೆಸ್ ದಿವಾಳಿ ಆಗಿದೆ. ಈ ಚುನಾವಣೆ ಟಿಕೆಟ್ ಬಿಡುಗಡೆ ಆದ ತಕ್ಷಣ ಒಂದು ಜನ ಹೊರಗೋಗ್ತಾರೆ, ರಿಸಲ್ಟ್ ಬಂದ್ಮೇಲೆ ಕಾಂಗ್ರೆಸ್ ಇರೋದೇ ಇಲ್ಲ ರಾಜ್ಯದಲ್ಲಿ. ಸಿದ್ದರಾಮಯ್ಯನ ಕತೆ ಏನಾಗಿದೆ ಅಂದ್ರೆ, ಅವ್ರು ಎಲ್ಲೂ ನಾನು ಗೆಲ್ಲಲ್ಲ ಅಂತ ಗೊತ್ತಾಗಿದೆ. ಒಂದ್ ಕಡೆ ಲಿಂಗಾಯತರು ಹೊಡೆದಾಕಿದ್ರು, ಲಿಂಗಾಯತರು ಓಟ್ ಬರಲ್ಲ ಅಂತ ಅವ್ರಿಗೆ ಸಮಸ್ಯೆ ಇದೆ. ಇನ್ನೊಂದ್ ಕಡೆ ದಲಿತರು ಸೋಲಿಸಿದ್ರು, ಪರಮೇಶ್ವರ್ ಸೋಲಿಸಿದ್ರು, ಮುನಿಯಪ್ಪ ಅವ್ರು ಸೋಲಿಸಿದ್ರು, ಸೋಲಿಸಿದ್ರು ದಲಿತರು ಓಟ್ ಬರಲ್ಲ ಅಂತ ತೀರ್ಮಾನ ಆಗಿದೆ. ಮುಂಚೆಯಿಂದನೂ ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಒಕ್ಕಲಿಗರು ವಿರೋಧಿ, ಆ ಓಟು ಬರಲ್ಲ ಅಂತ ಅವ್ರ ತೀರ್ಮಾನ ಆಗಿದೆ. ಉಳಿದಿರೋದೊಂದೇ ಮುಸಲ್ಮಾನರದ್ದು, ಅದೊಂದು ಓಟ್ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅದ್ರೂ ಕೂಡ ನನಗೆ ಡೌಟು. ಹಾಗಾಗಿ ಅಲೆಮಾರಿಗಳಾಗ